ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆಲ್ಲ ನನ್ನ ಚಾನಲ್ಗೆ ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಶ್ರಾವಣ ಮಾಸ ಭಾದ್ರಪದ ಮಾಸ ಬಂದಾಗ ಹಬ್ಬಗಳು. ಈಗ ನಾವು ಹಬ್ಬಕ್ಕೆ ಮುಂಚಿತವಾಗಿ ಹೂವು ತೆಗೆದಿಟ್ಕೊಂಡ್ಬಿಟ್ರೆ ಬಹಳ ಒಳ್ಳೆಯದು, ಯಾಕಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ ನೋಡಿ. ಈ ಥರ ನಾನು ಇವಾಗ ಗಣೇಶ ಹಬ್ಬ ಪ್ರತಿಯೊಂದು ಹಬ್ಬಕ್ಕೆ ಮುಂಚಿತವಾಗಿ ನಾನು ಒಂದು 3-4 ದಿನ ಮುಂಚೆ ತೊಗೊಂಬಂದ್ಬಿಡ್ತೀನಿ ಮಾರ್ಕೆಟಲ್ಲಾಗಲಿ, ಇಲ್ಲಿ ನಮಗೆ ಚೆನ್ನಾಗಿ ಸಿಗುತ್ತೆ ಅಲ್ಲಿ. ಈಗ ನಾನು ತೆಗೆದುಬಿಟ್ಟು ಒಂದ್ಸಲ ನಾನು ಅಲ್ಲಿ ಹೇಳಿ ತೋರಿಸಿದ್ನಲ್ಲ, ಆ ಥರ ಒಂದು ಹೋಲ್ಸಿರೋ ಬ್ಯಾಸ್ಕೆಟ್ಗೆ ಹಾಕಿಬಿಟ್ರೆ ಆ ಏನವ್ರು ನೀರು ಹಾಕಿರ್ತಾರೆ ಅದೆಲ್ಲ ಕ್ಲೀನಾಗಿ ಹೊರಟೋಗುತ್ತೆ. ಇಲ್ಲಿ ನಾನು ಕಿಚನ್ ಟವಲ್ ಆಲ್ರೆಡಿ ನಾನು ಸುಮಾರು ವೀಡಿಯೋದಲ್ಲಿ ಈ ಥರ ಯೂಸ್ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ, ಖಂಡಿತ ಯಾರು ನೋಡಿಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ, ಖಂಡಿತ ನೋಡಿ ಅದನ್ನು. ನೋಡಿ, ಈ ಥರ ಫಸ್ಟು ಕಿಚನ್ ಟವಲ್, ಅದು ಆ್ಯಕ್ಚುಲಿ ತುಂಬ ಏನೇ ವಾಟ್ರ್ ಇದ್ದರೂ ಬೀಗ ಸಕ್ಕಾಗತ್ತೆ ನೋಡಿ. ಈ ಥರ ಹೂವುಗಳನ್ನ ನಾವು ತುಂಬ ತುರುಕಬಾರ್ದು ನೋಡಿ. ಆಮೇಲೆ ಕೆಳಗಡೆ ಏನು ಕುಸುರಿ ಇರುತ್ತೆ ಅದನ್ನು ಸೇರಿಸ್ಬೇಡಿ ನೋಡಿ. ಈ ಥರ ಮಾಡಿಬಿಡಿ, ಜಸ್ಟ್ ಟೈಟಾಗಿ ಕ್ಲೋಸ್ ಮಾಡಿ ನೋಡ್ತಿರ್ಬೋದು, ಬಟ್ಟೆ ಫುಲ್ ಮೇಲ್ಭಾಗದವರೆಗೂ ಬಂದಿದೆ ಒಂದು ಅರ್ಧರ್ಧ ಭಾಗ. ನೀರಂಶ ಕೆಳಗಿದ್ದಾಗ ನೀವು ಒಂದು ವೀಕ್ಲಿ 1 ಸಾರ ಚೇಂಜ್ ಮಾಡಿದ್ರೆ ಆಯಿತು ನೋಡಿ. ಈಗ ಎರಡನೇ ಮೆಥಡು, ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಟಿಶ್ಯೂ ಪೇಪರ್, ಒಂದು ಮ್ಯಾಜಿಕ್ ಇನ್ಗ್ರೀಡಿಯೆಂಟ್ ಯೂಸ್ ಮಾಡಿದ್ದೀನಿ. ನೋಡ್ತಾ ಇರಿ, ವೇಟ್ ಮಾಡಿ, ಏನು ಅಂತ ತೋರಿಸ್ತೇನೆ. ವಾವ್ ನೋಡಿ, ಎಲ್ಲರ ಮನೇಲೂ ಸಿಗೋ ಅಂಥದ್ದೇ ನೋಡಿ. ಇದು ಅಕ್ಕಿ, ನಿಮಗೆ ಕೇವಲ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಇದ್ದರೆ ಸಾಕು, ಹೂವನ್ನ ನೀವು ವಾರಗಟ್ಟಲೆ ಎಲ್ಲ 15-20 ದಿನ ಆರಾಮ್ಸೆ ಶೇಖರ್ಸ್ ಇಟ್ಕೋಬೋದು. ಬಟ್ ಮಧ್ಯ ನೀವು ಚೇಂಜ್ ಮಾಡ್ತಾ ಹೋಗಬೇಕು ನೋಡಿ. ಅಕ್ಕಿನ ನೀವು ಸುತ್ತ ಹಾಕಬೇಕು, ಹಾಗೂ ನಾನು ಇಲ್ಲಿ ಪೇಪರ್ ಕೆಳಗೆ ಸಹ ಹಾಕ್ತೇನೆ ನೋಡಿ. ಯಾಕೆ ಟಿಶ್ಯೂಗೆ ಹಾಕ್ತಾ ಇದ್ದೀನಿ ಅಂದರೆ, ಟಿಶ್ಯೂನೂ ಸಕ್ ಮಾಡುತ್ತೆ. ಆ ಟಿಶ್ಯೂ ಸಕ್ ಮಾಡಿದ್ಮೇಲೆ ಆ ಅಕ್ಕಿ ಆ ಮಾಯಿಶ್ಚರ್ ಎಲ್ಲ ಎವಾಪ್ರೇಟ್ ಮಾಡಿಬಿಡತ್ತೆ ನೋಡಿ. ಇದು ಅಷ್ಟೇ, ನಾನು ತುಂಬ ತುಂಬ್ತಾ ಇಲ್ಲ, ಒಂದು 100 ಗ್ರಾಮ್ಸ್ ಮಾತ್ರ ಈ ಬಾಕ್ಸಲ್ಲಿ ಸೇರಿಸ್ತಾ ಇದ್ದೇನೆ. ತುಂಬ ನೀವು ತುರುಕ್ಬಿಟ್ರೆ ಏನಾಗುತ್ತೆ, ತುಂಬ ತುಂಬಿಟ್ಟು ಅದು ನೀರಂಶ ಜಾಸ್ತಿಯಾಗಿ ಬೇಗ ಕೆಟ್ಟೋಗುತ್ತೆ. ಮೇಲೂ ಒಂದು ಟಿಶ್ಯೂ ಪೇಪರ್ನ ಇಡ್ತಾ ಇದ್ದೇನೆ ನೋಡಿ. ಇದು ಸೆಕೆಂಡ್ ಮೆಥಡ್, ಇದು ಇಷ್ಟ ಆದಲ್ಲಿ ಲೈಕ್ ಮಾಡಿ, ನೀವು ಇದನ್ನು ಯೂಸ್ ಮಾಡಿ. ಮತ್ತೊಂದು, ಇದು ಮೂರನೇ ವಿಧಾನ. ಏನಪ್ಪ ಇದು, ಇದು ಅಷ್ಟೇ ಟಿಶ್ಯೂ ಪೇಪರ್. ಕೆಲವ್ರು ಏನು ಮಾಡ್ತಾರೆ, ಇದೇನಪ್ಪ ಹೂವಕ್ಕೆಲ್ಲ ಅಕ್ಕಿ ಅಂಟ್ಕೊಂಡ್ರೆ ಚೆನ್ನಾಗಿರುತ್ತಾ, ಮತ್ತು ಹೂವು ಆಗಿದಾಗೆಲ್ಲ ಅಕ್ಕಿ ಬೀಳುತ್ತೆ ಅಂತಾರಲ್ಲ, ಸೊ ಅದು ಯೋಚನೆ ಮಾಡಬೇಡಿ. ಈ ಥರನೂ ಮಾಡ್ಬೋದು, ಜಸ್ಟ್ ಈ ಥರ ಹಾಕಿಬಿಟ್ಟು ಪೇಪರಲ್ಲಿ. ನಾನು ಟಿಶ್ಯೂ ಪೇಪರ್ ಯೂಸ್ ಮಾಡ್ತಿದ್ದೇನೆ, ನ್ಯೂಸ್ ಪೇಪರ್ ಯೂಸ್ ಮಾಡಬೇಡಿ, ಯಾಕಂದರೆ ಅದು ನೀರಂಶನ ಎಳೆಯೋಕ್ಕೆ ಸಾಧ್ಯ ಅಂದರೆ ಅಷ್ಟು ಸಕ್ ಮಾಡಲ್ಲ ನೋಡಿ. ಈ ಥರ ಮಾಡಿ ಜಸ್ಟ್ ನಿಮಗೆಲ್ಲ ಗೊತ್ತಿರ್ಬೋದಲ್ವ, ಈ ಕುಂಕುಮ ದೇವಸ್ಥಾನಕ್ಕೆ ಹೋದಾಗ ಕುಂಕುಮ ಎಲ್ಲ ತೊಗೊಂಡು ನಾವು ಕಟ್ಕೊಳ್ತೀವಲ್ಲ ಆ ಥರ ನೋಡಿ. ಈಗ ಏನು ಮಾಡೋದು ನೆಕ್ಸ್ಟ್ ನೋಡಿ, ಈ ಥರ ಮೇಲೊಂದು ಟಿಶ್ಯೂ ಪೇಪರ್ ಹಾಕಿಬಿಟ್ಟು ಅದನ್ನು ಮೇಲಿಡ್ಬೋದು, ಬಟ್ ನಾನು ಈ ಥರ ಮಾಡಿದಾಗ ಅಷ್ಟು ನನಗೆ ಅನಿಸ್ಲಿಲ್ಲ. ಸೊ ಇದಕ್ಕಿಂತ ನೀವು ಮಧ್ಯಭಾಗದಲ್ಲಿ ಎಲ್ಲಿ ನೀರಂಶ ಇನ್ನೂ ಅಕ್ಯುಮುಲೇಟ್ ಆಗುತ್ತೆ ಆ ಜಾಗದಲ್ಲಿ ಇಟ್ಟರೆ ನೀವು ಏನು ನೀರಂಶ ಕೆಳಗಡೆ ಹೋಗಿ ಇರುತ್ತೆ ಅದೆಲ್ಲ ಸಕ್ಕಾಗಿ ಆ ಮಾಯಿಶ್ಚರ್ ಎಲ್ಲ ಎಳ್ಕೊಳ್ಳುತ್ತೆ ಅಕ್ಕಿ ನೋಡಿ. ಇದು ಮೂರನೇ ವಿಧಾನ. ಇಷ್ಟ ಆದರೆ ಲೈಕ್ ಮಾಡಿ, ಏನು ಅಂತ ಅನಿಸ್ತಾ ಇದೆ ಕಮೆಂಟ್ ಸಹ ಕೊಡಿ. ಇದು 4ನೇ ವಿಧಾನ, ಇದು ಪ್ರತಿಯೊಬ್ಬರು ಉಪಯೋಗಿಸ್ಬೋದು. ನಮ್ಮ ಟಿಶ್ಯೂ ಪೇಪರು ಬೇಡ, ಏನು ಬೇಡ, ಇದೊಂದು ಪ್ಲಾಸ್ಟಿಕ್ ಕವರ್ ನೋಡಿ. ಪ್ರತಿಯೊಂದು ವಿಡಿಯೋಲ್ಲಿ ಇದೇನಪ್ಪ ಪ್ಲಾಸ್ಟಿಕ್ ಕವರ್ ಅಂತ ಹೇಳ್ತೀರಾ, ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ ಅಂತ. ಬಟ್ ಪ್ಲಾಸ್ಟಿಕ್ ಅಂದರೆ ನಾನು ಇಲ್ಲಿ ಫುಡ್ ಗ್ರೇಡೆಡ್ ಪ್ಲಾಸ್ಟಿಕ್ ಯೂಸ್ ಮಾಡ್ತಿದ್ದೇನೆ. ಇದು ಬ್ರೆಡ್ಡು ಬನ್ನೆಲ್ಲ ತರ್ತೀವಲ್ಲ ಅದನ್ನು ಯೂಸ್ ಮಾಡ್ತಿದ್ದೆ. ಆ ಕವರು ಯಾಕೆ ಟ್ರಾನ್ಸ್ಪರೆಂಟ್, ಅದು ನೆಕ್ಸ್ಟ್ ಹೇಳ್ತೀನಿ ಯಾಕೆ ನಾವು ಟ್ರಾನ್ಸ್ಪರೆಂಟ್ ಕವರ್ ಯೂಸ್ ಮಾಡಬೇಕಂತ ನೋಡಿ. ಇದಕ್ಕೆ ರಬ್ಬ ಬ್ಯಾಂಡ್ ಹಾಕ್ತಿದ್ದೀನಿ. ಯಾ ಇಲ್ಲೂ ಅಕ್ಕಿ ಅಷ್ಟೇ, ಒಂದು 20 ಕಾಳು ಸೇರಿಸಿದ್ದೀನಿ ಅಷ್ಟೇ ನೋಡಿ. ಕೆಳಗಡೆ ಹಾಕಿಬಿಡಬೇಕು, ಕೆಳಗಡೆ ಹಾಕಿ ನಂತರ ಮೇಲ್ಗಡೆಯಿಂದ ನೀವು, ಇಲ್ಲಿ ನಾನು ಗುಲಾಬಿ ಹೂವು ರೋಸಸ್ ಹಾಕ್ತಾ ಇದ್ದೇನೆ. ಇದು ನಾನು ತೊಗೊಂಡು ಬಂದು ಹೇಳಿದ್ನಲ್ಲ, ಈ ಥರ ಒಂದು ಬೂಸಿಲಿ ಅಂದರೆ ಈ ಥರ ಒಂದು ಹೋಲ್ಸ್ ಇರೋವಂಥ ಒಂದು ವೆಸಲಲ್ಲಿ ಹಾಕಿದಾಗ ನೀರಂಶ ಎಲ್ಲ ಹೊರಟೋಗುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಹೂವು ಅವರೆಲ್ಲ ಮಾರೋರು ಜಾಸ್ತಿ ತೂಕ ಬರಲಿ ಅಂತ ಅದಕ್ಕೆ ಚೆನ್ನಾಗಿ ನೀರು ಹಾಕಿಬಿಟ್ಟಿರ್ತಾರೆ. ಅಷ್ಟೇ ಅಲ್ಲ ಪಾಪ, ಬಿಸಿಲಿಗೂ ಬೇಗ ಬಾಡಬಾರ್ದು ಅಂತಲೂ ಮಾಡ್ತಾರೆ ನೋಡಿ. ಈ ಥರ ಮಾಡಿ ಜಸ್ಟ್ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ವ್ರ್ಯಾಪ್ ಮಾಡೋಣ. ಯಾತಕ್ಕೆ ನಾನು ಈಗ ಟ್ರಾನ್ಸ್ಪರೆಂಟ್ ಹಾಕಿ ಅಂತ ಹೇಳ್ತಾ ಇದ್ದೆ ನೋಡಿ, ಕೆಳಗಡೆ ನಿಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ ಅದ್ರ ಏನಿದೆ ಮಾಯಿಶ್ಚರ್ ಇದೆಯಾ ಇಲ್ವ ಅಂತ ಈಸಿಯಾಗಿ ನಿಮಗೆ ಕಾಣಿಸ್ಲಿ ಅಂತ ನೋಡಿ. ಇದೇನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಹೇಳಿ ನನ್ನ ಟಿಪ್ಪು. ಇಷ್ಟ ಆದರೆ ಲೈಕ್ ಮಾಡಿ, ಈ ವಿಡಿಯೋ ವ್ಯಾಲ್ಯೂಬಲ್ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ಹಾಗೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನನಗೆ ಸಪೋರ್ಟ್ ನೀಡಿ. ಆಲ್ರೆಡಿ ನನ್ನ ಬೇರೆ ವ್ಯೂಸ್ ತುಂಬ ಚೆನ್ನಾಗಿ ಬಂದಿದೆ, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ, ಬಾಯ್.